ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಬಾರ್ಡರ್ ಡಿಸೈನ್ನ ಹೇಳ್ಕೊಡ್ತೀನಿ. ಇದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಈ ರೀತಿ ಸ್ಮಾಲ್ ಸೈಜ್ ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಬಟ್ಟೆಗಿಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಬಟ್ಟೆ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಒಂದ್ಸಲನೂ ಬೇಕಿದ್ರು ಮಾಡ್ಕೊಳ್ಬೋದು, 2 ಸಲ ಮಾಡ್ಕೊಳ್ತಿದ್ದೀನಿ, ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ನಾನು ಇವಾಗ ಒಂದು ಚೈನನ್ನು ಹಾಕಿದ್ದೀನಿ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಒಂದು ಚೈನನ್ನು ಹಾಕ್ಕೊಳ್ಬೇಕು, ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿದ್ದೀನಿ ಈ ರೀತಿ. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಬೇಕು, ಮತ್ತೊಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಲಾಕ್ ಅಂದ್ರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದ್ರೂ ಕೂಡ ಒಂದೇ. ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಸಿಂಗಲ್ ಕ್ರೋಷ, ಒಂದು ಚೈನ್ನ ಹಾಕ್ಕೊಳ್ಬೇಕು, ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಬೇಸ್ಲೇ ನಮ್ಗೆ ಇಷ್ಟ ಇರುತ್ತೆ, ಒಂದು ಚೈನು ಸಿಂಗಲ್ ಕ್ರೋಷ ನೋಡ್ತಿರ್ಬೋದು. ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಒಂದು ಚೈನನ್ನು ಹಾಕ್ಕೊಳ್ಬೇಕು, ಒಂದು ಪಾಯಿಂಟ್ ಅಷ್ಟು ಬಿಟ್ಟು ಮತ್ತೊಂದು ಸಿಂಗಲ್ ಕ್ರೋಷ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಬೇಸ್ಲೇ ನಮ್ಗೆ ಇಷ್ಟೇ, ಒಂದು ಚೈನನ್ನು ಹಾಕ್ಕೊಳ್ಬೇಕು, ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು, ಅಂದರೆ ಲಾಕ್ನ ಮಾಡ್ಕೊಳ್ಬೇಕು ಬಟ್ಟೆಗೆ. ಬೇಸ್ಲೈನ್ ತುಂಬಾ ಈಸಿ, ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಒಂದು ಚೈನ್ ಹಾಕಬೇಕು ಮತ್ತು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಕೊನೆವರೆಗೂ ಸ್ವಲ್ಪ ದೂರ ಹಾಕಿದ್ದೀನಿ. ಈ ರೀತಿ ಒಂದೇ ನೀಟಾಗಿ ಫಿನಿಷಿಂಗ್ ಬಂದಿದೆ. ಲಾಸ್ಟ್ ಅದು ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ದಾರನ ಟ್ರಿಮ್ ಮಾಡಿ ನೀಡಲ್ ನಮ್ಮ ಸೈಡ್ ಹೇಳ್ಕೊಂಡ್ರೆ ದಾರ ಮೇಲೆ ಬರುತ್ತೆ. ಈ ರೀತಿ ಅದನ್ನು ಟೈಟಾಗಿ ಹೇಳಿದ್ರೆ ಅದು ಉರ್ಚೋಗಲ್ಲ ಫ್ರೆಂಡ್ಸ್, ಲಾಕಾಗಿ ಕೂರುತ್ತೆ. ಬೇಸ್ಲೈನ್ ನಮಗೆ ಈ ರೀತಿ ಇರುತ್ತೆ. ಸೆಕೆಂಡ್ ಸ್ಟೆಪ್ಪು, ನಾವು 2 ಸಲ ಲಾಕ್ ಮಾಡ್ಕೊಂಡಿದ್ದಿಲ್ವಾ ಸ್ಟಾರ್ಟಿಂಗು, ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ಕಾಣಿಸ್ತಿದೆಯಲ್ವಾ, ಇಲ್ಲಿ 2 ಲಾಕ್ ಮಧ್ಯೆ ನಾನು ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಚೈನ್ ಇದೆಯಲ್ವಾ, ಅಲ್ಲಿ ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ಕೊಳ್ತೀನಿ. ಒಂದು ಚೈನ್ ಮಧ್ಯೆ ಸಿಂಗಲ್ ಕ್ರೋಷ, ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷ. ಈ ರೀತಿ ಸಿಂಗಲ್ ಕ್ರೋಷನ ಮಾಡಬೇಕು, ಮತ್ತೆ ಇನ್ನೊಂದ್ಸಲ ಸಿಂಗಲ್ ಕ್ರೋಷ. 3 ಸಲ ಸಿಂಗಲ್ ಕ್ರೋಷನ ಮಾಡಿ 3 ಚೈನ್ನ ಹಾಕ್ಕೊಳ್ತೀನಿ. ನಾವಿವಾಗ 3 ಚೈನ್ನ ಹಾಕ್ಕೊಳ್ಬೇಕು, 1, 2, 3. 3 ಚೈನ್ನ ಹಾಕಿ ಬಟ್ಟೆನ ನಾವು ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಳಿ. ಇಲ್ಲಿ ನಾವು 3 ಸಲ ಸಿಂಗಲ್ ಕ್ರೋಷನ ಮಾಡಿದೆಯಲ್ವಾ, ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷ ಇದೆಯಲ್ವಾ, ಅಲ್ಲಿ ಇದನ್ನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷ ಅಂದರೆ ಲಾಕ್ ಆದಮೇಲೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡ್ವಲ್ಲ, ಅಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ತೀನಿ, ಅಥವಾ ಸ್ಟ್ರೈಟಾಗಿ ಇಟ್ಕೊಂಡು ಕೂಡ ನಾವು ಒಂದು ಚೈನನ್ನು ಹಾಕ್ಕೊಳ್ಬೋದು. ಒಂದು ಚೈನನ್ನು ಹಾಕಿ ನಮಗೆ ಈ ರೀತಿ ಕಾಣಿಸುತ್ತೆ, ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ. ಎರಡು ಚೈನನ್ನು ಹಾಕಿ ಈ ರೀತಿ ನಮಗೆ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನಾವೇನು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 2ರಿಂದ 1 ಮಾಡ್ಕೊಳ್ಬೇಕು, ಮತ್ತು 2ರಿಂದ 2 ಲೂಪ್ ಇದೆಯಲ್ವ ನೀಡಲ್ ಮೇಲೆ, ಮತ್ತು ಅದರಿಂದನೂ ಕೂಡ 1 ಮಾಡ್ಕೊಳ್ಬೇಕು. ಒಂದು ಕಂಬ ಆಯಿತು. ನೀಡಲ್ ಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸ್ ನಾವು 3 ಚೈನ್ ಹಾಕಿದ್ದೀವಲ್ಲ ಅಲ್ಲೇ ಹೋಗಿ ದಾರನ ತಂದು 2ರಿಂದ 1 ಮಾಡಿ ಮತ್ತೆ 2ರಿಂದ 1 ಮಾಡ್ತಿದ್ದೀನಿ. ಮತ್ತೆ ನೀಡ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮಾಡಿ ಮತ್ತೆ 2ರಿಂದ 1 ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ.
ಫ್ರೆಂಡ್ಸ್. ಇಲ್ಲಿ ಎರಡು ಕಂಬ ಆದ್ಮೇಲೆ ಒಂದು ಬೀಡ್ನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗು ಒಂದು ಕಂಬ ಆದ್ಮೇಲೆ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಿಡಲ್ ಮೇಲೆ ಎರಡೆರಡು ಮೂರು ಬೀಡ್ನ ತೊಗೊಂಡ್ರೆ ಈ ಡಿಸೈನ್ ತುಂಬಾ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೇಮ್ ಪ್ಲೇಸ್ ಅಂದರೆ ತ್ರೀ ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡ್ಕೊಳ್ತೀನಿ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಕಂಬನ ಮಾಡಿ ಬೀಡ್ನ ಹಾಕ್ಕೊಳ್ಬೇಕು. ಎರಡು ಕಂಬ ಆಗಿದೆಯಲ್ವಾ, ಒಂದು ಬೀಡ್ನ ಹಾಕ್ಕೊಡ್ತೀನಿ. ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರಬೇಕು, ಮತ್ತೊಂದು ಕಂಬನ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ನಾನು ತ್ರೀ ಬೀಡ್ ಬರೋ ಹಾಗೆ ಕಂಬನ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಒಂದು ಕಂಬ ಆದಮೇಲೆ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಕೂಡ ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ಮಾಲ್ ಆರ್ಚ್ ಬರುತ್ತೆ ನಮಗೆ, ಸ್ಲ್ಯಾಟಿಂಗ್ ಆರ್ಚ್ ರೀತಿ. ಅದನ್ನು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ನಮಗೆ ಇಲ್ಲೊಂದು ಸ್ಮಾಲ್ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ. ಮತ್ತು ನಾನು ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಮತ್ತೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನಾವು ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ತ್ರೀ ಚೈನ್ನ ಹಾಕಿ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಕಾಣ್ತಿದ್ಯಲ್ವ ಈ ರೀತಿ ನಿಡಲ್ನ ಹಾಕಿ ದಾರನ ತರಬೇಕು. ಇರುತ್ತೆ ಮಡಚಿಕೊಂಡು ನಾವು ದಾರನ ತಂದರೆ ನೀಟಾಗಿ ಬರುತ್ತೆ. ಅದು ಎರಡು ಲೂಪ್ ಇರುತ್ತೆ ನಿಡಲ್ ಮೇಲೆ, ಎರಡು ಲೂಪಿಂದನೂ ಒಂದೇ ಸಲ ದಾರನ ಲಾಕ್ ಮಾಡ್ಕೊಳ್ಬೇಕು. ಮತ್ತು ಒಂದು ಚೈನನ್ನು ಹಾಕ್ಕೊಳ್ಬೇಕು, ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ. ಒಟ್ಟು ಎರಡು ಚೈನನ್ನು ಹಾಕಿ ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಎರಡರಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಒಂದು ಕಂಬ ಆದಮೇಲೆ ನಾನು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಈ ರೀತಿ ನಾವು ಇಲ್ಲೂ ಕೂಡ ಬೀಡ್ ಆದಮೇಲೆ ಎರಡೆರಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಯಾವ ರೀತಿ ನಾವು ಕಂಬಗಳನ್ನ ಫಿಲ್ ಮಾಡ್ಕೊಂಡಿರ್ತೀವಿ ಕೊನೆವರೆಗೂ ಅದೇ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಿಡ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎರಡರಿಂದ ಒಂದು ಮಾಡಿ ಮತ್ತೆ ಎರಡರಿಂದ ಒಂದು ಮಾಡಬೇಕು. ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು. ಎರಡು ಕಂಬ ಆದಮೇಲೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಒಂದೊಂದು ಆರ್ಚ್ಗೆ ಮೂರು ಬೀಡ್ ಬರೋ ಹಾಗೆ ಹಾಕ್ಕೊಳ್ತೀನಿ. ನೀವು ಪ್ರತಿಯೊಂದು ಕಂಬದ ಮೇಲೆ ಕೂಡ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ನಂತರ ಇದನ್ನು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ನಮಗೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೂರ ಹಾಕಿದ್ಮೇಲೆ ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟ್ ಇನ್ನೊಂದ್ಸಲ ಸಿಂಗಲ್ ಕ್ರೋಷ, ಮತ್ತೊಂದ್ಸಲ ಸಿಂಗಲ್ ಕ್ರೋಷ. ಒಟ್ಟು ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಲಾಕ್ ಆದಮೇಲೆ. ಅದೊಂದು ಲಾಕನ್ನು ಸೇರಿಸಿದ್ರೆ ನಾವು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು. ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸಿ ನಾವು ಫಸ್ಟ್ ಆರ್ಚಿದೆಯಲ್ವ ಅಲ್ಲಿ ತ್ರೀ ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಹಿಂದೆ ಅದೇ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ದಾರನ ತಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಅಂದರೆ ಲಾಕ್ ಮಾಡ್ಕೊಳ್ಬೇಕು. ಕಾಣಿಸ್ತಿದ್ದಿಲ್ವ ಈ ತ್ರೀ ಚೈನು? ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡಿ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವೇನು ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಎರಡು ಕಂಬ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾವೇನು ತ್ರೀ ಚೈನ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಸಹ ಒಂದು ಕಂಬ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ಇಲ್ಲಿ ಮೂರು ಬೀಡ್ನ ತಗೊಂಡಿದ್ದೀನಿ, ಬೇಕಾಗುತ್ತೆ ಅಂತ ಅಷ್ಟೇ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಟ್ರೈ ಮಾಡಿ. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಕಂಬನ ಮಾಡ್ಕೊಳ್ಬೇಕು. ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡಿ ಮತ್ತೆರಡರಿಂದ ಒಂದು ಮಾಡಬೇಕು.
ಫ್ರೆಂಡ್ಸ್ ಇಲ್ಲಿ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಿರೋದು. ಬೇಕಿದ್ರೆ ನೀವು ಇಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬಗಳನ್ನೇ ಫಿಲ್ ಮಾಡ್ಕೊಳ್ಬೋದು. ಈ ರೀತಿ ಎರಡು ಕಂಬನ ಮಾಡಿ ಬೀಡ್ ನೈನ್ ಸೆಟ್ ಮಾಡಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಇದನ್ನು ನಾನು ನೆಕ್ಸ್ಟ್ ಲಾಕ್ ಇದೆಯಲ್ವ, ಲಾಕ್ ಆದಮೇಲೆ ನೆಕ್ಸ್ಟು ಸಿಂಗಲ್ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದ್ಸಲ ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದ್ಸಲ ಸಿಂಗಲ್ ಕ್ರೋಶ. ಲಾಕ್ ಆದಮೇಲೆ ಒಟ್ಟು ಎರಡು ಸಲ ಲಾಕ್ನ ಸೇರಿಸಿದ್ರೇ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ದಂಗೆ ಆಗುತ್ತೆ. ಫ್ರೆಂಡ್ಸ್ ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಫಿನಿಷಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಬಾರ್ಡರ್ ಡಿಸೈನ್ಗೆ ಈ ರೀತಿ ಹಾಕ್ಕೊಳ್ಬೋದು. ನೋಡ್ತಿರ್ಬೋದು ಒಂಥರ ಲೇಯರ್ ಶೇಪು ನಮಗೆ ಇದು ಬಂದಿದೆ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಸೈಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಪ್ರತಿಯೊಂದು ಕಂಬದ ಮೇಲೂ ಇದೇ ರೀತಿ ಬೀಡ್ನ ಇನ್ಸರ್ಟ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ಇಲ್ಲಿ ನಾನು ಕಂಟಿನ್ಯೂ ಮಾಡಿಕೊಂಡು ಕೊನೆವರೆಗೂ ಬಂದಿದ್ದೀನಿ. ನಮಗೆ ಈ ಥರ ಬಂದಿದೆ ಡಿಸೈನು. ಲಾಸ್ಟಲ್ಲೂ ಕೂಡ ಒಂದೇ ಲೆವೆಲಿಗೆ ಬರೋ ಹಾಗೆ ನಾನು ಇಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ ನನಗೆ ಮೂರು ಚೈನಷ್ಟು ಗ್ಯಾಪ್ ಉಳಿದಿದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ ಈ ರೀತಿ. ಮತ್ತು ಇನ್ನೊಂದು ಸಲ ಸಿಂಗಲ್ ಕ್ರೋಶ, ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಟೂ ಅಥವಾ ತ್ರೀ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನೆಡಲ್ ನಮ್ಮ ಸೈಡ್ ಎಳೆದ್ರೆ ಅದು ಉರ್ಚೋಗಲ್ಲ ಫ್ರೆಂಡ್ಸ್, ಟೈಟಾಗಿ ಕೂರುತ್ತೆ. ಎಳೆದ್ರೆ ನೀಟಾಗಿ ಹಿಂದೆ ಟ್ರಿಮ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಲೇಯರ್ ಶೇಪ್ ಅಂತಲೇ ಹೇಳ್ಬೋದು, ಹಾಗೆಯೇ ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಾರ್ಡರ್ ಡಿಸೈನ್ಗೆ. ಮತ್ತು ಟೆಜಲ್ಸ್ ಇಷ್ಟಪಡ್ದೇ ಇರೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ತ್ರಿಬಲ್ ಕ್ರೋಶ ಮಾಡಿದ್ರೆ ಇದು ಸ್ವಲ್ಪ ಲೆಂತಿಯಾಗಿ ಬರೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನಾವು 400-450 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಈ ಡಿಸೈನ್ ಒಂಥರ ಲೇಯರ್ ಶೇಪ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫಿನಿಷಿಂಗು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.